ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಗ್ರಿಡ್ ಹೇಗೆ ಮಾಡೋದು, ಕ್ರಿಸ್ಟಲ್ ಯೂಸ್ ಮಾಡಿಕೊಂಡು ಎನರ್ಜಿ ಗ್ರಿಡ್ ಹೇಗೆ ಮಾಡೋದು, ನಿಮ್ಮ ಮನೆಯಲ್ಲಿ ಒಂದು ರೂಮ್ನಲ್ಲಿ ಒಂದು ಗ್ರಿಡ್ ಮಾಡಿಕೊಂಡು ನಿಮ್ಮ ಕೆಲಸಗಳು ಸುಲಭವಾಗಿ, ಶಕ್ತಿಶಾಲಿಯಾಗಿ, ಪ್ರಭಾವಶಾಲಿಯಾಗಿ ಹೇಗೆ ನಡೆಸ್ಕೋಬೇಕು ಅಂತ ಹೇಳಿಕೊಟ್ಟಿದ್ದೆ. ಅದೇ ವಿಡಿಯೋದಲ್ಲಿ ಈ ನಿಮ್ಮ ಇಡೀ ಮನೇನ ಒಂದು ಗ್ರಿಡ್ಡಾಗಿ ಪರಿವರ್ತನೆಗೊಳಿಸೋದು ಹೇಗೆ ಅಂತ ಕೂಡ ಹೇಳಿದ್ದೆ. ಅದರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲೂ ಸ್ನೇಹಿತರೆ ಎರಡು ವಿಧ ಬರುತ್ತೆ. ಒಂದು, ನಾವು ಗ್ರಿಡ್ಡನ್ನು ಮಾಡೋದು ಗೋಡೆಗಳಲ್ಲಿ ಪರ್ಮನೆಂಟ್ ಗ್ಲೂ ಹಾಕಿ ಕ್ರಿಸ್ಟಲ್ಸನ್ನು ನಾನು ಯಾವ ಅಂದಾಜಲ್ಲಿ ಹೇಳ್ತೀನೋ ಆ ಥರ ನೀವು ಜೋಡಿಸ್ಬೋದು. ಮನೆ ಕಟ್ತಾ ಇದ್ದರೆ ಆ ಪಾಯ, ಆ ಫೌಂಡೇಶನಲ್ಲಿ ಗ್ರಿಡ್ಡನ್ನು ಹಾಕ್ಬಿಡ್ಬೋದು. ಫೌಂಡೇಶನಲ್ಲಿ ಕ್ರಿಸ್ಟಲ್ಸನ್ನು ಹಾಕಿದಾಗ ಮನೆಯೇ ಗ್ರಿಡ್ಡಾಗತ್ತೆ. ಆದರೆ ಇಲ್ಲಿ ಕೂಡ ಒಂದೆರಡು ವಿಷಯ ಹೇಳಬೇಕು ನಾನು. ನೀವು ಒಂದು ಮನೆ ಕಟ್ತಾ ಇದ್ದೀರಾ, ನಿಮ್ಮದೇ ಮನೆ ಅಂದಾಗ ನೀವು ಹಾಕ್ಬೋದು. ಈಗ ಅಪಾರ್ಟ್ಮೆಂಟ್ಸ್, ಸಾವಿರಾರು ಅಪಾರ್ಟ್ಮೆಂಟ್ಸ್ ಕಟ್ತಾರಲ್ವ, ಆ ಥರ ಇದ್ದಾಗ ಇಡೀ ಅಪಾರ್ಟ್ಮೆಂಟ್ಗೆ ಆ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತಂದಾಗ ತುಂಬ ನೀವು ಲಕ್ಷಗಳಲ್ಲೇ ಕ್ರಿಸ್ಟಲ್ಸ್ಗೆ ದುಡ್ಡು ಕೊಡಬೇಕಾಗತ್ತೆ. ಅಷ್ಟು ಕ್ರಿಸ್ಟಲ್ಸನ್ನು ತರಿಸಿ ಹಾಕಬೇಕಾಗತ್ತೆ. ಮತ್ತು ಒಲ್ಲದ ಒಂದು ವಿಷಯನ ಕೊಟ್ಟಾಗ ಅದಕ್ಕೆ ಬೆಲೆನೂ ಇರೋದಿಲ್ಲ. ಸೊ ಎಲ್ರಿಗೂ ನೀವು ಕೊಡಬೇಕಾಗಿಲ್ಲ. ಆಗ ನಾನು ಹೇಳಿದಾಗೆ ನಿಮ್ಮ ಮನೆ ಒಳಗಡೆ ಮನೆ ಕಟ್ತಾ ಇರಬೇಕಾದ್ರೆ ಟೈಲ್ಸ್ ಕೂಡಿಸೋ ಮುಂಚೆ ಆ ಒಂದು ಕಾಂಕ್ರೀಟ್ ಒಳಗಡೆ ಈ ಕ್ರಿಸ್ಟಲ್ಸನ್ನು ಹುದುಗಿಸ್ಬೋದು. ನೀವು ಮನೆ ಕಟ್ತಾ ಇದ್ದೀರಾ ಸೈಟಲ್ಲಿ ಅಂತಂದಾಗ ನೀವು ಆ ಪಾಯ ಹಾಕಬೇಕಾದ್ರೇ ಆಯಾ ಜಾಗದಲ್ಲಿ ಹಾಕ್ಬೋದು. ಇದೇನು ಹೊಸ್ತಲ್ಲ ಸ್ನೇಹಿತರೆ. ನಮ್ಮ ಮನೆಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಆ ಹೊಸಲನ್ನು ಕೂಡಿಸೋ ದಿನ ವಿಶೇಷವಾಗಿ ಅದಕ್ಕೆ ಟೈಮ್ ಎಲ್ಲ ನೋಡ್ತಾರೆ, ಮುಹೂರ್ತ ಎಲ್ಲ ನೋಡಿ, ದಿನ ನೋಡಿ, ಹೊಸಲು ಪೂಜೆ ಅಂತ ಮಾಡಿ ಕೂಡಿಸ್ತಾರೆ. ಮತ್ತು ಅದಕ್ಕೆ ಕೂಡ ನವರತ್ನಗಳನ್ನು ಹಾಕ್ತಾರೆ. ನವರತ್ನಗಳು ಅಂದಾಗ ಅದು ಸಾಧಾರಣವಾಗಿ ಪುಡಿ ರೂಪದಲ್ಲಿರುತ್ತೆ, ರೆಡಿ ಪ್ಯಾಕೆಟ್ ಥರ ಬರುತ್ತೆ. ಆದರೆ ಇಲ್ಲಿ ನಾವು ದೊಡ್ಡ ದೊಡ್ಡ ಕ್ರಿಸ್ಟಲನ್ನೇ ಹಾಕ್ತೀವಿ, ಯಾಕೆಂದರೆ ತುಂಬ ಎನರ್ಜಿ ಸಿಗಲಿ, ನೀವು ತುಂಬ ಖುಷಿಯಾಗಿರಲಿ, ತುಂಬ ಅಭಿವೃದ್ಧಿ ಆಗಲಿ ಅಂತ ಹೇಳಿ. ಲೇಯರ್ಸ್ ಹೇಳ್ತೀನಿ ಅಂತ ಹೇಳಿದೆ. ಔಟರ್ ಲೇಯರ್ಗೆ ಯೂಶ್ವಲಿ ಬ್ಲ್ಯಾಕ್ ಅಗೇಟ್, ಬ್ಲ್ಯಾಕ್ ಟಾಮಲಿನ್, ಹೆಮಟೈಟ್ ಅಥವಾ ಪೈರೈಟ್, ಇದು ಪ್ರೊಟೆಕ್ಷನ್ ಸ್ಟೋನ್ಸ್. ಇವೆಲ್ಲ ಪ್ರೊಟೆಕ್ಷನ್ ಸ್ಟೋನ್ಸ್ ಅಲ್ಲದೆ ಸ್ಟೆಬಿಲಿಟಿ ಕೊಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ, ರಕ್ಷಣೆ ಮತ್ತು ಸ್ಥಿರತೆ. ಆ ಒಂದು ಇದು ಈ ಮನೆ, ಇಡೀ ಮನೆಯ ಒಂದು ಚೌಕ ಅಂತ ಹೇಳಿದಾಗ ಆ ಚೌಕದಲ್ಲಿ ನೀವು ಫಸ್ಟ್ ಲೇಯರ್ ಏನು ಮಾಡಬೇಕು, ಪ್ರೊಟೆಕ್ಷನ್, ರಕ್ಷಣೆ ಮತ್ತು ಸ್ಥಿರತೆ, ಸ್ಟೆಬಿಲಿಟಿ. ಯಾವಾಗಲೂ ಏಳಿಗೆನಲ್ಲೇ ಇರಬೇಕು, ಯಾವಾಗಲೂ ಅಭಿವೃದ್ಧಿನಲ್ಲೇ ಇರಬೇಕು ಅನ್ನೋದನ್ನು ನೀವು ಮಾಡ್ಕೋಬೇಕಾಗತ್ತೆ. ಅದನ್ನು ಬಿಟ್ಟರೆ ನೀವು ಒಂದು ತಗೊಳ್ಳೋ ಡಿಸಿಷನ್ಸು ಒಳ್ಳೆಯದಾಗಿರಲಿ, ತಗೊಳ್ಳೋ ಡಿಸಿಷನ್ಸಿಂದ ಒಳಿತಾಗ್ತಾ ಹೋಗಲಿ ಅಂದಾಗ ಟೈಗರ್ ಐ ಕೂಡ ಸ್ಥಿರತೆಯನ್ನು ಕೊಡುತ್ತೆ. ಟೈಗರ್ ಐ ಕ್ರಿಸ್ಟಲನ್ನು ಬಳಸ್ಬೋದು. ಆಮೇಲೆ ನಂತರ ಹಣ ಅಂತಂದಾಗ ಗ್ರೀನ್ ಅವೆಂಚುರಿನ್, ಪೈರೈಟ್, ಸಿಟ್ರಿನ್, ಆಮೇಲೆ ಕಾರ್ನೇಲಿಯನ್, ಕ್ಯಾಟ್ಸ್ ಐ ಬೇಕಾದಷ್ಟು ಬರುತ್ತೆ. ಆ ಕ್ರಿಸ್ಟಲ್ಗಳನ್ನು ಮಧ್ಯದಲ್ಲಿ ಹಾಕ್ಕೋಬೋದು. ಮತ್ತು ಮನೆ ಅಂದಮೇಲೆ ಸ್ನೇಹಿತರೆ ಬೇರೆದು ಯಾವುದಿದೆಯೋ ಇಲ್ವೋ, ರೋಸ್ ಕ್ವಾರ್ಟ್ಸ್ ಬೇಕೇ ಬೇಕು, ಯಾಕೆಂದರೆ ಪ್ರೀತಿ ಇಲ್ಲದ ಮನೆ ಮನೆಯೇ ಅಲ್ಲ, ಹೌದಲ್ವಾ? ಸೊ ರೋಸ್ ಕ್ವಾರ್ಟ್ಸನ್ನು ಬಳಸಬೇಕಾಗತ್ತೆ. ಮತ್ತು ಎಲ್ಲ ಇದ್ದು ಬುದ್ಧಿನೇ ಇಲ್ಲದಿದ್ರೆ, ಪ್ರೀತಿ ಇದೆ, ಹಣ ಇದೆ, ಬುದ್ಧಿ ಇಲ್ಲ ಅಂತಂದರೆ ಯಾವುದು ನೆಲೆಸೋದೇ ಇಲ್ಲ ಅಲ್ವಾ? ಸೊ ಅದಕ್ಕೆ ಅಮೆಥಿಸ್ಟನ್ನು ಹಾಕೋಬೇಕಾಗತ್ತೆ. ಇದೆಲ್ಲ ಇದ್ದು ವಿಪರೀತ ಕೋಪ ಇದ್ದಾಗ ಎಲ್ಲನೂ ಹಾಳು ಮಾಡಿಬಿಡುತ್ತಲ್ವ ಕೋಪ, ಅದಕ್ಕೆ ಒಂದು ಸ್ಫಟಿಕ ಕ್ಲಿಯರ್ ಕ್ವಾರ್ಟ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಬೇಸಿಕ್ ಇದಿಷ್ಟು, ಆಯಿತಾ? ಸೊ ಮಧ್ಯ ನೀವು ಮನೆಯ ಸೆಂಟರ್ ಪಾಯಿಂಟನ್ನು ನೋಡಿಕೊಂಡಾಗ, ಕಾಂಪಸ್ ಯೂಸ್ ಮಾಡಿಕೊಂಡು ಅಥವಾ ಡ್ರಾಯಿಂಗ್ ಇಟ್ಕೊಂಡು ಮಾಡಿಕೊಂಡಾಗ ಚಕ್ರ ಜನರೇಟರ್ನ ಕೂಡ ನೀವು ಸೆಂಟರ್ಗೆ ಇಡ್ಬೋದು. ಅಥವಾ ನೀವು ಸೆಂಟರ್ಗೆ ಕ್ಲಸ್ಟರ್ನ ಕೂಡ ಇಡ್ಬೋದು. ನೋಡಿ, ಇದು ಅಮೆಥಿಸ್ಟ್ ಕ್ಲಸ್ಟರ್, ಇದು ಪೈರೈಟ್ ಕ್ಲಸ್ಟರ್. ಸೊ ನೀವು ಪೈರೈಟ್ ಕ್ಲಸ್ಟರನ್ನು ಇಡ್ಬೋದು ಮತ್ತು ಅಮೆಥಿಸ್ಟ್ ಕ್ಲಸ್ಟರನ್ನು ಕೂಡ ಇಡ್ಬೋದು. ಹಣ ಯಾವಾಗಲೂ ಇರಲಿ, ಮತ್ತು ಯಾವಾಗಲೂ ದುಡ್ಡು ಕೂಡ ಬರ್ತಾ ಇರಲಿ, ಆಮೇಲೆ ಪ್ರೊಟೆಕ್ಷನ್ ಕೂಡ ಇರಲಿ, ರಕ್ಷಣೆ ಇರಲಿ, ಬುದ್ಧಿ ಯಾವಾಗಲೂ ಹೆಚ್ಚುತ್ತಾನೇ ಇರಲಿ, ಯಾವಾಗಲೂ ಅದು ವೃದ್ಧಿಸ್ತಾನೇ ಇರಲಿ ಅಂತ ಹೇಳಿ ಹೀಗೆ ಇಡ್ಬೋದು. ಇದು ಮುಂಬಾಗಿಲು ಅಂತ ಇಟ್ಕೊಳ್ಳೋಣ, ಇದು ಹಿಂಬಾಗಿಲು ಅಂತ ಅಂದಾಜಾಗಿ ಇಟ್ಕೊಳ್ಳೋಣ. ಅದೇ ಥರ ಇಲ್ಲಿ ಕಿಟಕಿಗಳಿದೆ ಅಂತ ಇಟ್ಕೊಳ್ಳೋಣ. ಇದು ಸೆಲೆನೈಟ್ ರಾಡ್ ಅಂತ ಹೇಳ್ಬೋದು, ಸೆಲೆನೈಟ್ ಸ್ಟಿಕ್ ಅಂತ ಹೇಳ್ಬೋದು. ಸೆಲೆನೈಟನ್ನು ಸಾಧಾರಣವಾಗಿ ಮನೆಯ ಬಾಗಿಲು ಅಥವಾ ಕಿಟಕಿ ಹತ್ತಿರ ಇಡ್ಬೋದು. ನನಗೆ ಸದ್ಯಕ್ಕೆ ಚಿಕ್ಕದು ಸಿಕ್ಕಿಲ್ಲ, ಇದನ್ನು ಪೀಸ್ ಮಾಡಿದ್ರೂ ಅದೇ ಎನರ್ಜಿ ಇರುತ್ತೆ, ಆದರೆ ನಾನು ಪೀಸ್ ಮಾಡಲ್ಲ, ಯಾಕೆಂದರೆ ನನಗೆ ಹೀಲಿಂಗ್ಗೆ ಬೇರೆ ವಿಷಯಗಳಿಗೆ ಬೇಕು. ಮನೆ ಅಂದರೆ ಇಲ್ಲಿ ನಿಮಗೆ ಚಿತ್ರದಲ್ಲಿ ಚಿಕ್ಕದಾಗಿ ಕಾಣ್ಬೋದು, ಮನೆ ಬಾಗಿಲಿನ ಮಧ್ಯದಲ್ಲಿ ಇದನ್ನು ಹಾಕಿದಾಗ ದುಷ್ಟಶಕ್ತಿಗಳು ಒಳಗೆ ಬರೋದಕ್ಕೆ ಆಗಲ್ಲ. ಕಿಟಕಿ ಹತ್ತಿರ ಕೂಡ ಈ ಸೆಲೆನೈಟನ್ನು ಹಾಕ್ಬೋದು. ಮತ್ತು ಅದರ ಜೊತೆ ನಾವು ಈಗ ಹೇಮಟೈಟನ್ನು ನಾಲ್ಕು ಮೂಲೆಗಳಿಗೆ ಅಂತ ಇಡ್ಬೋದು.
ನಾಲ್ಕು ಮೂಲೆಗಳಿಗೆ ನಾವು ಹಿಮಟೈಟನ್ನು ಇಟ್ಟಿದ್ದೀವಿ. ಮತ್ತು ಇದನ್ನು ಮಧ್ಯ ಬೇಕಾದ್ರೆ ಇಡ್ಬೋದು, ಅಥವಾ ಮುಂಬಾಗಿಲಿಗೆ ಬೇಕಾದರೆ ನೀವು ಇಡ್ಬೋದು, ಆಯಿತಾ. ಮತ್ತು ಪೈರೈಟ್ ಇಲ್ಲಿ ಸೆಂಟರ್ಗೆ ಇಟ್ಟಿದ್ದೀವಿ, ಆದರೆ ಕಿಟಕಿ ಹತ್ತಿರ ಕೂಡ ನೀವು ಇಡ್ಬೋದು. ಕಿಟಕಿ ಬಾಗಿಲುಗಳ ಹತ್ತಿರ ಈ ತುದಿಗಳಿಗೆ ಅಂತ ಹೇಳಿ ಕಿಟಕಿಗಾಗ್ಬೋದು, ಬಾಗಿಲಿಗಾಗ್ಬೋದು, ನೀವು ಇಡ್ತಾ ಹೋಗ್ಬೋದು. ಪೈರೈಟ್ ಅಂದರೆ ಆ ಒಂದು ಪಾಯದಲ್ಲೇ ನೀವು ಅದನ್ನು ಹುದುಗಿಸಿಡ್ಬೋದು. ನಾನು ಹೇಳಿದೆ ಪ್ರೀತಿ ಬೇಕೇ ಬೇಕು ಅಂತ. ಪ್ರೀತಿ ಯಾವಾಗಲೂ ಒಳಗಡೆ, ಮನೆ ಒಳಗಡೆ ಬರಬೇಕು ಅಲ್ವಾ. ಸೊ ಇನ್ನರ್ ಲೇಯರಲ್ಲಿ ಬರುತ್ತೆ, ಒಳ ಪ್ರಭಾವಳಿಯಲ್ಲಿ ಬರುತ್ತೆ, ಆಯಿತಾ. ಇದು ಎಲ್ಲದಕ್ಕೆ ನೀವು ಭಾವನೆಗಳು ತಿಳಿಯಾಗಿರಲಿ ಮತ್ತು ಹಣಕಾಸು ಕೂಡ ಬರ್ತಾನೇ ಇರಲಿ ಅಂತ ಹೇಳಿದಾಗ ನೀವು ಒಂದು ಲೇಯರು ಕಾರ್ನೇಲಿಯನನ್ನು ಕೂಡ ಹಾಕ್ಬೋದು, ಕಾರ್ನೇಲಿಯನ್ ಹಾಕ್ಬೋದು. ಮತ್ತು ಗ್ರೀನ್ ಅವೆಂಚುರಿನ್ ಹಾಕ್ಬೋದು. ಗ್ರೀನ್ ಅವೆಂಚುರಿನ್ ಹಣ ಬರಲಿ ಅಂದಾಗ ನೀವು ಹೇಗೆ ಹಾಕಿದ್ರೂ ನಡೆಯುತ್ತೆ, ಅದು ನಿಮ್ಮ ಇಷ್ಟ, ಹಾಕ್ಬೋದು. ಮತ್ತು ಸ್ಥಿರತೆ ಇರಲಿ, ಸ್ಥಿರತೆ ಇರಲಿ. ನೀವು ಮಾಡೋ ಎಲ್ಲ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ, ನೀವು ತಗೊಳ್ಳೋ ಅಂಥ ಒಂದೊಂದು ಡಿಸಿಷನಲ್ಲಿ ಅಂತ ಅಂದಾಗ ಟೈಗರ್ ಐ ಬೇಕಾಗತ್ತೆ. ಟೈಗರ್ ಐ ಪ್ರೊಟೆಕ್ಷನ್ಗೆ ಕೂಡ ಆಗತ್ತೆ. ಮತ್ತು ಎಲ್ಲ ನೆಗೆಟಿವ್ ತೆಗೆಯೋದಕ್ಕೆ ಸಿಟ್ರಿನ್ ಬೇಕೇ ಬೇಕು. ಅದನ್ನು ಕೂಡ ನೀವು ಇಡೀ ಸರ್ಕಲ್ ಬೇಕಾದ್ರೆ ಮಾಡ್ಬೋದು. ಅಂದರೆ ನಿಮಗೆ ಮನೆ ಅಂದಾಗ ತುಂಬ ಜಾಗ ಇರುತ್ತೆ, ಇದು ನೀವು ಇಡೀ ಮನೆಗೆ ಮಾಡ್ಬೋದು. ಮತ್ತು ಪ್ರತಿಯೊಂದು ರೂಮ್ಗೆ ಕೂಡ ಹೀಗೆ ಮಾಡ್ಬೋದು, ನೀವು ಪ್ರತಿಯೊಂದು ರೂಮು ಕೂಡ ಮಾಡ್ಬೋದು. ಅಂದಾಜಾಗಿ ಲೆಕ್ಕ ಮಾಡಿ ನಿಮ್ಮ ಮನೆಗೆ ಎಷ್ಟು ಕ್ರಿಸ್ಟಲ್ಸ್ ಬೇಕು ಅಂತ ಲೆಕ್ಕ ಮಾಡಿ ತರಿಸ್ಕೊಳ್ಳಿ. ಮತ್ತು ಕೋಪ ಬಂದರೆ ಆಗೋದೇ ಇಲ್ಲ ಅಲ್ವಾ ಸ್ನೇಹಿತರೆ, ಅದಕ್ಕೆ ನಿಮಗೆ ಈ ಒಂದು ಸ್ಫಟಿಕ ಅಥವಾ ಕ್ಲಿಯರ್ ಕ್ವಾರ್ಟ್ಸ್ ಬೇಕೇ ಬೇಕು. ಸೊ ನೀವು ಇದನ್ನು ಈ ಪ್ರೀತಿಯ ಮಧ್ಯದಲ್ಲೇ ಕೂಡ ಹಾಕ್ಬೋದು. ಸೊ ಇದು ಒಂದು ಲೇಔಟ್ ಅಂತ ಹೇಳ್ಬೋದು, ಆಯಿತಾ. ಸೊ ಇದನ್ನು ನೀವು ಹೇಗೆ ಮಾಡೋದು ಅಂತಂದಾಗ, ಫಸ್ಟು ಸೆಂಟರಲ್ಲಿ ನಿಂತ್ಕೊಂಡು ಈ ಒಂದು ಕೀ ಸ್ಟೋನ್ ಅಂತ ಏನು ಹೇಳ್ತೀವಿ ಎಲ್ಲದಕ್ಕೂ ಮೂಲ, ಇದನ್ನು ಇಟ್ಬಿಟ್ಟು ನೀವು ಒಂದು ಇಂಟೆನ್ಷನ್, ನನ್ನ ಮನೆಯಲ್ಲಿ ಸಮೃದ್ಧಿ ತುಂಬಿರಲಿ, ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ, ಧನ ಸಂಪತ್ತು, ಪ್ರೀತಿ, ವಾತ್ಸಲ್ಯ ಎಲ್ಲ ತುಂಬಿರಲಿ ಅಂತ ಹೇಳ್ತಾ ಇದನ್ನು ಇಟ್ಬಿಟ್ಟು, ಮತ್ತು ಬಲಗಡೆಗೆ, ಬಲಗಡೆಗೆ ಅಂದರೆ ಈಸ್ಟ್, ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿ ಇಡಬೇಕಾದ ವಸ್ತುಗಳನ್ನು ಇಟ್ಟು, ಮತ್ತು ಹೀಗೆ ಕ್ಲಾಕ್ ವೈಸ್ ಬರ್ತೀರಾ. ಮತ್ತು ಇನ್ನೊಂದು ಬಾಗಿಲುಗಳಿಗೆ ಏನಿಡಬೇಕು ಅದನ್ನು ಇಡ್ತೀರಾ, ಅದು ಕೂಡ ಕ್ಲಾಕ್ ವೈಸ್ ಬರ್ತೀರಾ. ಮತ್ತು ಮನೆ ತುಂಬ ದೊಡ್ಡದು ಅಂದಾಗ ನಾಲ್ಕು ದಿಕ್ಕು ಮಾತ್ರ ಅಲ್ವ, ಎಂಟು ದಿಕ್ಕುಗಳಿಗೂ ಇಡ್ತೀರಾ. ಸೊ ಹೀಗೆ ಇಲ್ಲಿ ಕ್ಲಸ್ಟರ್ ಇಟ್ಟಿದ್ದೀನಿ, ನಿಮಗೆ ಬೇಕಾದರೆ ಈ ಥರ ಟಂಬಲ್ಸನ್ನು ಕೂಡ ಎಲ್ಲಿ ಬೇಕೋ ಇಟ್ಕೋಬೋದು. ಯಾಕೆ ನಾನು ಹೇಳಿದಾಗೆ ಮನೆಯ ಒಂದು ಲೇಔಟ್ ದೊಡ್ಡದಿರುತ್ತೆ, ಇದು ನಾನು ಪೇಪರ್ ಮೇಲೆ ತೋರಿಸ್ತಾ ಇರೋದ್ರಿಂದ ಚಿಕ್ಕದಾಗಿದೆ. ಪ್ರತಿಯೊಂದು ರೂಮ್ಗೂ ಈ ಥರ ಅದೇ ಸೇಮ್ ಇರಬೇಕು ಅಂತಿಲ್ಲ. ಬೆಡ್ರೂಮಲ್ಲಿ ಬುದ್ಧಿಗಿಂತ ಪ್ರೀತಿ ಜಾಸ್ತಿ ಬೇಕು ಅಂತ ಅನ್ನಿಸ್ಬೋದು. ಪೂಜೆ ರೂಮಲ್ಲಿ ದೇವರ ಒಂದು ಶಕ್ತಿ, ದಿವ್ಯ ಶಕ್ತಿ ಅಂತಂದಾಗ ನೀವು ಇದನ್ನು ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸ್ಫಟಿಕನ ಇಡ್ಬೋದು. ಬೆಡ್ರೂಮಲ್ಲಿ ನೀವು ರೋಸ್ ಕ್ವಾರ್ಟ್ಸನ್ನು ಇಡ್ಬೋದು. ಮತ್ತು ಕುಬೇರ ಮೂಲೆಯಲ್ಲಿ ನೀವು ಪೈರೈಟ್, ಹೆಮಟೈಟ್, ಕ್ರಿಸ್ಟಿ, ಇದು ಸಿಟ್ರಿನ್, ಮತ್ತು ಟೈಗರೆಯನ್ನು ಇಡ್ಬೋದು. ಆ ಥರ ನೀವು ಬೇರೆ ಬೇರೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ಕಡೆ ಇಡ್ಬೋದು. ಸೊ ನೀವು ಇದನ್ನು ಮನೆ ಆಲ್ರೆಡಿ ಕಟ್ಟಾಗಿತ್ತು ಅಂತಂದರೆ ಗೋಡೆಗಳ ಮೇಲೆ ಅಂಟಿಸ್ಬೋದು, ಅದಕ್ಕೆ ಒಂದು ಆರ್ಟಿಸ್ಟಿಕ್ ರೂಪವನ್ನು ಕೊಟ್ಟು ಅಂಟಿಸ್ಬೋದು. ನೀವು ಈ ಕ್ರಿಸ್ಟಲ್ ಗ್ರಿಡ್ಡನ್ನು ಮಾಡಿ, ಇದರಿಂದ ನಿಮಗೆ ಒಂದು ವಿಷಯ ಯಾವುದೇ ಗೊತ್ತಾಗಬೇಕಂದ್ರೆ ಇದು 48 ದಿನ ಅಂತ ಬರೋದಿಲ್ಲ, ಯಾಕೆಂದರೆ ಇದು ಪರ್ಮನೆಂಟ್ ಗ್ರಿಡ್, ಇದು ಪರ್ಮನೆಂಟ್ ಗ್ರಿಡ್. ಆ ಗ್ರಿಡ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಪರ್ಸ್ನಲ್ ಗ್ರಿಡ್ ಮಾಡಬೇಕಾದ್ರೇ ಹೇಳ್ಕೊಟ್ಟಿದ್ದೀನಿ. ಸೊ ಈ ಗ್ರಿಡ್ಡನ್ನು ನೀವು ಒಂದು ಸರ್ತಿ ಆ್ಯಕ್ಟಿವೇಟ್ ಮಾಡಿ ಮಾಡ್ತೀರಾ. ಸೊ ಇಲ್ಲಿ ಇಂಟೆನ್ಷನನ್ನು ಹೇಳ್ತೀರಾ, ಪ್ರತಿಯೊಂದು ಕಡೆಗೂ ಇಂಟೆನ್ಷನ್ನ ಹೇಳಿಕೊಂಡು ಹೋಗಿ ಮಾಡಿ, ಅದಕ್ಕೆ ಅಂತ ಟೈಮನ್ನು, ಅದಕ್ಕೆ ಅಂತ ನೀವು ಇಂಟ್ರೆಸ್ಟನ್ನು, ಇಂಪಾರ್ಟೆನ್ಸನ್ನು ಕೊಟ್ಟು ಒಂದು ಸರ್ತಿ ಮಾಡಿದ್ರೆ ಜೀವನ ಪೂರ್ತಿ ನೀವು ಖುಷಿಯಾಗಿರ್ತೀರ. ಆದರೆ ಡಿಸ್ಕ್ಲೇಮರ್, ಕ್ರಿಸ್ಟಲ್ ಗ್ರಿಡ್ ಮಾಡಿದ್ದೀನಿ ನಾನು, ಕೆಲಸದ ಕಡೆ ಗಮನ ವಹಿಸೋದಿಲ್ಲ, ನಿಗಾ ವಹಿಸೋದಿಲ್ಲ ಅಂತ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪ್ರೀತಿಗೋಸ್ಕರ ನಾನು ರೋಸ್ ಕ್ವಾರ್ಟ್ಸನ್ನು ಹಾಕಿದ್ದೀನಿ ಅಂತ ಹೇಳಿ, ಪ್ರೀತಿ ಒಂದು ಬಳ್ಳಿ ಇದ್ದ ಹಾಗೆ ಅದಕ್ಕೆ ನಾವು ನೀರೆರೀತಾನೇ ಇರಬೇಕು. ಕೇರ್ ಅನ್ನೋದನ್ನು, ಗೌರವ ಅನ್ನೋ ಒಂದು
ಇದನ್ನು ನಾವು ಕೊಡ್ತಾನೆ ಹೋಗಬೇಕಾಗಿತ್ತು, ನೀರನ್ನು ಕೊಡ್ತಾನೆ ಹೋಗಬೇಕು. ಇಲ್ಲಿ ಕಲ್ಲುಗಳನ್ನು ಹಾಕಿ ಗ್ರಿಡ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಪ್ರೀತಿಯ ಕಡೆ ಗಮನ ಕೊಡದೇ ಇರಬೇಡಿ. ಖಂಡಿತ ಯಾವುದ್ಯಾವುದು ವಿಷಯ ಇದೆಯೋ ಅದರ ಕರ್ತವ್ಯವನ್ನು ನಿಭಾಯಿಸ್ಕೊಳ್ತಾ ಹೋಗಿ, ಅವಕಾಶಗಳು ಅಭಿವೃದ್ಧಿ ತಾನೇ ತಾನಾಗಿ ನಿಮ್ಮನ್ನು ಹುಡುಕೊಂಡು ಬರೋಕ್ಕೆ ಅವಕಾಶ ಆಗುತ್ತೆ. ಇದೆಲ್ಲ ಇದ್ರೂ ಕೈಂಡ್ನೆಸ್ ಅಂತ ಏನು ಹೇಳ್ತೀವಿ, ದಯಾಮಯ ಭಾವ ಮತ್ತು ಪ್ರೀತಿ ಖಂಡಿತ ಇರಲೇಬೇಕು. ಇಲ್ಲದಿದ್ದರೆ ಬಾಕಿ ಎಲ್ಲ ನಶ್ವರಾಗೋಗುತ್ತೆ. ಮಾಡಿ ನಿಮ್ಮ ಜೀವನದಲ್ಲಿ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು, ಹೆಸರು ಎಲ್ಲವನ್ನೂ ಗಳಿಸಿ. ನಾನು ನಿಮ್ಮ ದೀಪಾರಾಣಿ ಶೇಖರ್. ನಿಮ್ಮ ಪ್ರತಿಯೊಂದು ಕಾಮೆಂಟು ಹೃದಯ ಸ್ಪರ್ಶಿಯಾಗಿರುತ್ತೆ, ತುಂಬ ಖುಷಿಯಾಗತ್ತೆ. ಇದೆಲ್ಲ ಮಾಡೋದಕ್ಕೆ ನಮಗೆ ಉತ್ತೇಜನವನ್ನು ಕೊಡುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಮಾಡಿದ್ದು ಹೇಗೆ ನಿಮಗೆ ಹೆಲ್ಪ್ ಮಾಡ್ತು ಅನ್ನೋದನ್ನು ಕೂಡ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.